ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನು ಇದೀಗ ಹಾಡಿನ ಮೂಲಕ ನಿಮ್ಮ ಮುಂದೆ ಸಾದರಪಡಿಸಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ ರಾಮಚಂದ್ರಯ್ಯ ಸಿಕೆ ಅವರು. ನಮ್ಮೆಲ್ಲರ ಚಪ್ಪಾಳೆಯ ಸ್ವಾಗತವನ್ನು ಕೋರೋಣ ರಾಮಚಂದ್ರಯ್ಯ ಸಿಕೆ ಅವರಿಗೆ. ನಂದಿ ಉಪಚಾರ್, ಎ ಮಲ್ಟಿ ಕ್ಯೂಸೈನ್ ವೆಜ್ ರೆಸ್ಟೋರೆಂಟ್. ನಂದಿ ಬೆಟ್ಟಕ್ಕೆ ಕೇವಲ 22 ಕಿಲೋಮೀಟರ್ ದೂರದಲ್ಲಿರುವ ಈ ಹೋಟೆಲ್ ವಿಶಾಲವಾದ ಪಾರ್ಕಿಂಗ್ ಸ್ಪೇಸ್, ಫಾಸ್ಟ್ ಫುಡ್, ಆರ್ಒ ವಾಟರ್, ಶುಚಿ ರುಚಿಯೊಂದಿಗೆ ದಕ್ಷಿಣ ಭಾರತೀಯ, ಉತ್ತರ ಭಾರತೀಯ ಹಾಗೂ ಚೈನೀಸ್ ಎಸಿ ರೆಸ್ಟೋರೆಂಟ್ ಮತ್ತು ಬ್ಯಾಂಕ್ವೆಟ್ ಹಾಲ್ ಅನ್ನು ಹೊಂದಿದೆ. ಈ ನಮ್ಮ ಹೋಟೆಲ್ ವಾರದ 7 ದಿನಗಳಲ್ಲೂ ಬೆಳಿಗ್ಗೆ 7:30 ರಾತ್ರಿ 10:30 ಸದಾ ನಿಮ್ಮ ಸೇವೆಗಾಗಿ ತೆರೆದಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7026628185 9916250707. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ. ನಾನು ಬೆಂಗಳೂರಿನ ಅಂದ್ರಹಳ್ಳಿಯಿಂದ ಬಂದಿದ್ದೀನಿ. ನಾನು ಒಬ್ಬ ವ್ಯಾಪಾರಸ್ಥ. ನಾನು ಅರವಿಂದ್ ಸತೀಶ್ ಅವರ ಒಡನಾಟ ಸ್ಟಾರ್ಟ್ ಆಗಿ ಇಲ್ಲಿಗೆ 1 ವರ್ಷ ಆಯಿತು. ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದು ನಾನು. 6 ತಿಂಗಳಾಯಿತು ಕಲಾಭೂಮಿಗೆ ಬಂದು ಹಾಡೊಂದು ಹಾಡುವೆನು. ಅಲ್ಲಿಂದ 6 ತಿಂಗಳು ಮಾಡಿದ್ದೀನಿ. ಹಿಂಗೆ ನಮ್ಮ ಜರ್ನಿ ಕಂಟಿನ್ಯೂಟ್ ಆಗಿದೆಯ. ಅರವಿಂದ್ ಸತೀಶ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅವರು ನನ್ನ ಮಾರ್ಗದರ್ಶಕರು. ಅವರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸ್ತೀನಿ. ನಾನು ಶರವೇಗದ ಸರದಾರ ಎಂಬ ಚಿತ್ರದಿಂದ ಕನ್ನಡ ನಾಡಿನ ರನ್ನದ ರತುನ ಎಂಬ ಹಾಡನ್ನು ಆಡ್ತಾ ಇದ್ದೀನಿ. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ವನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ರಾಸಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು.
ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಒಮ್ಮೆಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಗುಡುಗಿತು ಹುಲಿಯೊಂದು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಸುದತ್ತಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರುವಾಗ ಆಗ್ನೆಯು ಮೊಳಗಿತ್ತು, ಗುರುಗಳ ಆಗ್ನೆಯ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಕ್ಷಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಗ ಹುಲಿಯದು ಕೆರಳಿತ್ತು. ಹೈ ಸಳ ಹೈ ಸಳ ಹೈ ಸಳ. ಆಗ ಸಳ ಹೊರಟಾಗಿ ಗಂಡು ಗಲಿತಾನಾಗಿ ಧೈರ್ಯದಿ ಹೋರಾಡಿ ಎದ್ದನು ಮುಂದಾಗಿ. ಊರಿನ ವೀರನ ಮೆಚ್ಚುತ ಜನತೆ ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು, ಕಟ್ಟಿದ ಸಳನು ರಾಜ್ಯವನ್ನು ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ, ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ನಂದಿ ಉಪಚಾರ್, ಎ ಮಲ್ಟಿ ಕ್ಯೂಸೈನ್ ವೆಜ್ ರೆಸ್ಟೋರೆಂಟ್. ನಂದಿ ಬೆಟ್ಟಕ್ಕೆ ಕೇವಲ 22 ಕಿಲೋಮೀಟರ್ ದೂರದಲ್ಲಿರುವ ಈ ಹೋಟೆಲ್ ವಿಶಾಲವಾದ ಪಾರ್ಕಿಂಗ್ ಸ್ಪೇಸ್, ಆರ್ಒ ವಾಟರ್, ಶುಚಿ ರುಚಿಯೊಂದಿಗೆ ದಕ್ಷಿಣ ಭಾರತೀಯ, ಉತ್ತರ ಭಾರತೀಯ ಹಾಗೂ ಚೈನೀಸ್ ಎಸಿ ರೆಸ್ಟೋರೆಂಟ್ ಮತ್ತು ಬ್ಯಾಂಕ್ವೆಟ್ ಹಾಲ್ ಅನ್ನು ಹೊಂದಿದೆ.
ಈ ನಮ್ಮ ಹೋಟೆಲ್ ವಾರದ ಏಳು ದಿನಗಳಲ್ಲೂ ಬೆಳಿಗ್ಗೆ 7:30 ರಾತ್ರಿ 10:30 ಸದಾ ನಿಮ್ಮ ಸೇವೆಗಾಗಿ ತೆರೆದಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7026628185 9916250707.